ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ, ನೀವು ನೋಡ್ತಿದ್ದೀರಾ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ವೀಡಿಯೋಸ್ನ ನೋಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಟ್ರಿಕ್ಸ್ ಏನಪ್ಪ ಅಂದರೆ ತುಂಬಾ ಸಿಂಪಲ್ ಫ್ರೆಂಡ್ಸ್. ನಿಮ್ಮ ಕ್ರೋಮ್ ಬ್ರೌಸರ್ ಆಗಲೇ ಹಾಗೇ ಗೂಗಲ್ ಕೂಡ ಈ ಒಂದು ಫ್ಯೂಚರ್ನ ಆಲ್ರೆಡಿ ನೋಡಿರ್ತೀರ ಫ್ರೆಂಡ್ಸ್. ಏನಪ್ಪ ಅಂದರೆ ನೀವು ಸರ್ಚ್ ಬಾರಲ್ಲಿ ಯಾವುದಾದ್ರು ಒಂದು ಏನಾದರೂ ಸರ್ಚ್ ಮಾಡಿದ್ರೆ ನಮಗೆ ಕೆಳಗಡೆ ಕೀಬೋರ್ಡಲ್ಲಿ ಒಂದು ಸರ್ಚ್ ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಸರ್ಚ್ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ವಾಟ್ಸಪ್ಪಲ್ಲೂ ಕೂಡ ಒಂದು ಅದ್ಭುತವಾದ ಒಂದು ಒಳ್ಳೆ ಟ್ರಿಕ್ಸ್ ಇದೆ ಫ್ರೆಂಡ್ಸ್. ಅದೇನಪ್ಪ ಅಂದರೆ ಜಸ್ಟ್ ವಾಟ್ಸಪ್ನಲ್ಲೇ ನೀವು ಮೆಸೇಜ್ನ ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ ಕೆಳಗೆ ನೀವು ಸರ್ಚ್ ಆಪ್ಷನ್ ಕಾಣ್ತೀವಿ ಫ್ರೆಂಡ್ಸ್. ಇದೇ ಥರ ವಾಟ್ಸಪ್ಪಲ್ಲೂ ಕೂಡ ಸೆಂಡಿಂಗ್ ಆಪ್ಷನ್ ಇದೆ ಫ್ರೆಂಡ್ಸ್. ಆ ಒಂದು ಆಪ್ಷನ್ನ ಹೇಗೆ ಆನ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ನೆಕ್ಸ್ಟು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಚಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ಎಂಟರ್ ಇಸ್ ಸೆಂಡ್ ಅನ್ನೋ ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಆಫಲ್ಲಿರುತ್ತೆ ಫ್ರೆಂಡ್ಸ್, ಈ ಒಂದು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಆನ್ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಮೆಸೇಜ್ನ ಟೈಪ್ ಮಾಡ್ತೀನಿ ನೋಡ್ರಿ. ಈಗ ಮೆಸೇಜ್ನ ಟೈಪ್ ಮಾಡಿದೆ ಅಲ್ವಾ ಫ್ರೆಂಡ್ಸ್, ನಾವು ಮೇಲೆ ವಾಟ್ಸಪ್ಪಲ್ಲಿ ಇದೆಯಲ್ಲ ಆ ಒಂದು ಸೆಂಡಿಂಗ್ ಬಟನ್ನೇ ಕ್ಲಿಕ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಇಲ್ಲಿ ನಮಗೆ ಕೀಬೋರ್ಡಲ್ಲಿ ಈಗ ಸೆಂಡಿಂಗ್ ಆಪ್ಷನ್ ಕಾಣ್ತಾ ಶೋ ಆಗ್ತಿದೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಮೆಸೇಜು ಸೆಂಡ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ನ ಆನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನಾವು ಈ ರೀತಿ ತುಂಬಾ ಫಾಸ್ಟಾಗಿ ಚಾಟ್ ಮಾಡಬಹುದು ಫ್ರೆಂಡ್ಸ್. ಮೆಸೇಜ್ನ ಟೈಪ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಸೆಂಡ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಇವತ್ತಿನ ಈ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಟ್ರಿಕ್ಸ್ನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋನು ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಟ್ರಿಕ್ಸ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.